ಸಗರಿವಾಗ ನಿಸಗರಿ ಟೀಮ್ಗಳು ಇದರಲ್ಲಿ ಪಾಲ್ಗೊಂಡಿದೆ. ಅದರಲ್ಲಿ ಹೊರಗಡೆ ಇದ್ದ ಡೈರೆಕ್ಟರ್ಸ್ ಸಂಘ ಕೂಡ ಚಿತ್ರೋದ್ಯಮದ ಒಂದು ಅಂಗ ಸಂಸ್ಥೆ, ಅವರು ಕೂಡ ಭಾಗಿಯಾಗಿದ್ದಾರೆ. ಮತ್ತೆ ಪತ್ರಕರ್ತರು ಕೂಡ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಒಕ್ಕೂಟದ ಪರವಾಗಿ ಸ್ವಾಗತವನ್ನು ಹೇಳ್ತಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮಗೆ ಒಂದು ಏನು ಆತಂಕ ಅಡಿ ಆ ಥರ ಎಲ್ಲ ಏನೂ ಇರಲಿಲ್ಲ. ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ನಮ್ಮ ಹುಡುಗರೆಲ್ಲ ಚೆನ್ನಾಗಿ ಆಡ್ತಾಯಿದ್ರು. ಅದು ಇವತ್ತು ಗೆಲ್ತಾರೆ ಅಂತ ಒಂದು ನಂಬಿಕೆ ಕಾನ್ಫಿಡೆಂಟ್ ಅಂತ ಬಂದು ಇವತ್ತು ಆಡಿ ನಾವು ಗೆದ್ದಿದ್ದೀವಿ. ಟೀಮ್ ಬ್ಲೂ ಬಾಯ್ಸ್ಗೆ ಇಪ್ಪತ್ತೈದಿಂದ ಪ್ರಾಕ್ಟೀಸ್ ಮಾಡಿದ್ವಿ, ಬಟ್ ಬ್ಯಾಟಿಂಗ್ ಬೌಲಿಂಗ್ ಒಳ್ಳೆ ಟ್ರೆಂಡ್ ತಗೊಂಡಿದ್ದಾರೆ. ಮೇನ್ ಹೇಳ್ಬೇಕಂದ್ರೆ ಒಂದು 5 ಜನ ಬ್ಯಾಟ್ಸ್ಮನ್ ಅನ್ಕೊಂಡು ಒಂದು 4 ಜನ ಬೌಲರ್. ಕರ್ನಾಟಕ ಚಲನಚಿತ್ರ ಸಹಕಲಾವಿದರ ಸಂಘಕ್ಕೆ ಎಲ್ಲ ಆಲ್ರೌಂಡರ್ಸ್ ಇದ್ದಾರೆ, 4 ಜನ ಆಲ್ರೌಂಡರ್ಸು, 4 ಜನ ಬೌಲರ್ಸ್ ಇದ್ದಾರೆ. ಎಲ್ಲ ಚೆನ್ನಾಗಿ ಬ್ಯಾಟ್ ಮಾಡೋ ಭರವಸೆ ಇದೆ, ಚೆನ್ನಾಗೆ ಪ್ರಾಕ್ಟೀಸ್ ಮಾಡಿದಿರಿ. ಜೈ ಲೈಟ್ ಮ್ಯಾನ್ ಸಂಘ. ಜೊತೆಗೂಡಿರೋದು ತುಂಬಾ ಖುಷಿ ಕೊಡುವಂತ ವಿಷಯ. ಎಲ್ಲ ಟೀಮ್ಸು ನೀವು ನೋಡಿದ್ರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅವ್ರ ಟೀಮ್ ಒಂದು, ಫೈಟರ್ಸು, ಪ್ರೊಡಕ್ಷನ್ ಅವರು, ನಮ್ಮ ಡ್ರೈವರ್ಸ್ ಅಣ್ಣಂದರು, ಪ್ರೊಡಕ್ಷನ್ ಮ್ಯಾನೇಜರ್ಸು ಎಲ್ಲನೂ. ಸೊ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಈ ಥರ ಯಾವುದೇ ಇಂಡಸ್ಟ್ರಿನ ಒಟ್ಟಿಗೆ ತರುವಂಥ ಕಾರ್ಯಕ್ರಮ ಯಾವುದೇ ಇದ್ದರೂ ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ತುಂಬ ಖುಷಿ ಆಗ್ತಾ ಇದೆ. ಸೊ ಇದು ಒಂದು ಏನಂದ್ರೆ ಒಂದು ಖುಷಿಯಾದ ವಿಚಾರ, ಎಲ್ಲ ಕಾರ್ಮಿಕರು ಸೇರಿ ಆಡೋದಿದೆಯಲ್ಲ, ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಒಂದು ಡೈರೆಕ್ಟರ್ ಇಸ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಾರಲ್ಲ, ಆ ಒಂದು ಇಲ್ಲೂ ಮೇಂಟೈನ್ ಮಾಡ್ತಾ ಇದೀವಿ. ಫೈಟರ್ಸ್ ಟೀಮ್ಗೆ, ಫೈಟರ್ಸ್ ಟೀಮ್ಗೆ ನಮ್ಮ ತಂಡ ಗೆಲ್ತು ಬಹಳ ಖುಷಿ ವಿಚಾರ. ಇವತ್ತು ಮೇಕಪ್ ಕಲಾವಿದರ ಜೊತೆ ನಮ್ಮ ನಿರ್ದೇಶಕರ ತಂಡ ಹಣಾಹಣಿ ನಡೆಸಲಿದೆ. ಗೆಲ್ತೀವಿ ಅನ್ನೋ ನಂಬಿಕೆ ಭರವಸೆ ಇದೆ. ಯಾಕೆಂತಂದ್ರೆ ನೆನ್ನೆ ಗೆದ್ದಿರೋ ಒಂದು ಉಡುಪು ಇದೆಯಲ್ಲ ನಮ್ಮ ತಂಡಕ್ಕೆ, ಹಾಗಾಗಿ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ ನಮ್ಮ ತಂಡದಲ್ಲಿ, ಸೀನಿಯರ್ ಇದ್ದಾರೆ. ಟೂರ್ನಮೆಂಟ್ ಸ್ಟಾರ್ಟ್ ಆಗಿದೆ, ಅಲ್ಲದೆ ಈಗ ಟೂರ್ನಮೆಂಟ್ ಆಗ್ತಾ ಇದೆ.
ತುಂಬ ಪ್ರೋತ್ಸಾಹಿಸ್ತಾರೆ. ಬಿಗಿನಿಂಗ್ ಡೇಸ್ ಯಾವತ್ತು ಮ್ಯಾಚ್ ಅವತ್ತಿಂದ ಸಿಟಿ ಸರ್ಸಿ ಎಲ್ರಿಗೂ ಈವ್ನಿಂಗ್ ಬರೋದಕ್ಕೆ ಮಾಡಿ ಅದೆಲ್ಲ ಸರಿ ಇರುತ್ತೆ. ಸಂಜೆ ಎಲ್ಲ ಕೆಲಸ ಮುಗಿಸಿ ಸಂಜೆ ಬರ್ತಾರೆ ಅಂತ ಹೇಳಿದ್ರೆ ಅವತ್ತು ಫೆಡ್ರೆಟ್ ಪ್ರಾಕ್ಟೀಸ್ ಮಾಡಿ ಬಗ್ಗೆ ಫಸ್ಟ್ ಆಕ್ಸ್ ಆಫ್ ಹೇಳ್ಬೇಕು. ಸೋಲೋ ಮ್ಯಾಚ್ ಗೆದ್ದಿದ್ದೀವಿ, ಸೋಲೋ ಮ್ಯಾಚ್ ಗೆದ್ದಿದ್ದೀವಿ. ಅಲಂಕಾರ ಮತ್ತು ವರ್ಣಾಲಂಕಾರ ಸಂಘದ ಅಧ್ಯಕ್ಷರಾದಂತಹ ಬಾಬುರವರಿಗೆ ಮೊಟ್ಟ ಮೊದಲಿಗೆ ನಾವೆಲ್ಲರೂ ಎಲ್ಲರ ಪರವಾಗಿ ಒಂದು ಭೇದ ಭಾವ ಇಲ್ಲದಂತೆ ಎಲ್ಲರೂ ಸಹ ಸೇರಿ ಒಮ್ಮತದಿಂದ ಕ್ರಿಕೆಟ್ ಮ್ಯಾಚ್ ಆಡ್ತಿದ್ದಾರೆ. ಮತ್ತೊಮ್ಮೆ ನಾನು ತುಂಬ ಹೃದಯದಿಂದ ಸ್ವಾಗತ ಬಯಸ್ತೀನಿ ಸರ್. ಸಿಬ್ಬಂದಿ ವರ್ಗದವರು ಅವ್ರು ಪೂರ್ತಿ ಎಲ್ಲ ಸೇರಿ ಇದನ್ನು ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ ಅವರಿಗೆ, ಪ್ರತಿ ವರ್ಷ ನಡೆಸ್ತಾ ಹೋಗಿ ಇದನ್ನು, ಇಟ್ ಶುಡ್ ಜಸ್ಟ್ ಬಿ ಯುವರ್ ಓನ್ ಬ್ರ್ಯಾಂಡ್ ಅಂಡ್ ಯು ಶುಡ್ ಬಿ ಡೂಯಿಂಗ್ ಇಟ್ ಆಲ್ವೇಸ್. ಇದು ನಮ್ದು ಆಲ್ಮೋಸ್ಟ್ ನಮ್ದು ಎನರ್ಜೆಟಿಕ್ ಟೀಮೇ, ಅಂದ್ರೆ ಎನರ್ಜೆಟಿಕ್ ಯಾಕಂದ್ರೆ ನೀವು ಡ್ಯಾನ್ಸ್ ಮಾಸ್ಟರ್ ಡ್ಯಾನ್ಸರ್ಸ್ ಅಂದ್ರೆ ಆಲ್ಮೋಸ್ಟ್ ಎನರ್ಜಿಯಾಗೇ ಇರ್ತಾರೆಲ್ಲ. ಇನ್ನೊಂದೇ ನೀವು ಹೇಳಿದ್ರಿ ಈ ತರ ಬರೀ ಲೆದರ್ ಬಾಲ್ ಆಡ್ತಾ ಇದ್ರು, ನಮ್ಮಲ್ಲಿ ಲೆದರ್ ಬಾಲ್ ಆಡೋ ಪ್ಲೇಯರ್ಸು ಇದಾರೆ ಇದ್ರಲ್ಲಿ ನಮ್ಮ ಟೀಮಲ್ಲಿ. ಇದ್ರ ಬಗ್ಗೆ ನಮಗೆ ಖುಷಿ ಅನಿಸುತ್ತೆ. ಹಿಂಗೆ ನಮಗೆ ಟೀಮು ನೆಕ್ಸ್ಟ್ ಟೀಮು ಇದೇ ಥರ ಚಾಲೆಂಜ್ ತೊಗೊಂಡು ನಮ್ಗೆ ಗೆದ್ದರೆ ಇನ್ನೂ ಸೂಪರ್ ಆಗಿ. ಮೀಡಿಯಾದವರು ಫಸ್ಟಿಂದನೂ ಅವರೇ ಪ್ರೆಸ್ ಮೀಟ್ ಅಲ್ಲಿ ಇರುವುದು ಎಲ್ಲೇ ಇರುವುದು ಮೀಡಿಯಾದವರು ಜಾಸ್ತಿ ಕ್ವಶನ್ಸ್ ಕೇಳದೆ ಅವರು ನಮ್ಗೆ ಅಂದ್ರೆ ಅವ್ರು ಯಾವಾಗ್ಲೂ ಸಪೋರ್ಟಿವ್ ಆಗಿರ್ತಾರೆ. ಸೊ ಇವತ್ತು ಸಪೋರ್ಟಿವ್ ಆಗಿ ಗ್ರೌಂಡ್ ಅಲ್ಲಿ ಒಂದ್ಸಲ ಸಪೋರ್ಟ್ ಮಾಡ್ಬಿಟ್ರೆ ತುಂಬ ಕಷ್ಟಪಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಶೂಟಿಂಗ್ ಇದ್ರೂ ಹಂಗೆ ಪೋಸ್ಟ್ಪೋನ್ ಮಾಡಿ ಗ್ಯಾಪಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಇವಾಗ ನಮ್ಮ KMH ಕಪ್ನವರು ಎಲ್ರಿಗೂ ವಿಷಯ ಮುಗಿಸಿ ಪ್ರತಿಯೊಬ್ಬರು ಬೆಳಿಗ್ಗೆ 6 ಗಂಟೆಯಿಂದ ಬಂದು ಡೈಲಿ ಶೂಟಿಂಗ್ ಹೋಗೋ ಮುಂಚೆ 3-4 ಅವರ್ಸ್ ಟ್ರೈನಿಂಗ್ ತಗೊಂಡು ದಿನ ಪ್ರತಿಯೊಬ್ಬರು ಬಂದು ತುಂಬ ಸಪೋರ್ಟಿವ್ ಆಗಿ ಪ್ರಯತ್ನ ಮಾಡಿದ್ದೀವಿ. ಅವರು ಚಿತ್ರರಂಗ ತೆರೆ ಮೇಲೆ ಫೈಟ್ ಮಾಡ್ತಾರೆ, ಇವತ್ತು ನಾವು ಗ್ರೌಂಡಲ್ಲಿ ಫೈಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ.
ಕರ್ನಾಟಕ ಚಲನಚಿತ್ರ ನೃತ್ಯ ನಿರ್ದೇಶಕ ನೃತ್ಯ ಕಲಾವಿದರ ಸಂಘ. ಯಾವುದೇ ಭೇದ ಭಾವ ಇಲ್ಲ, ಸೊ ಅಲ್ಟಿಮೇಟ್ಲಿ ಗೆಲ್ಲಬೇಕು ಅಂತ ಹೊರಟಿದ್ದೀವಿ. ನಿರ್ಮಾಣ ಸಹಾಯಕರ ಸಂಘಕ್ಕೆ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಾಗ ನಮ್ಗೆ ಹೆಂಗ ಅನಿಸ್ತೈತೆ ಅಂದ್ರೆ, ನಾವೇ ಚೆನ್ನಾಗಿ ಆಡ್ತೀವಿ, ಯಾಕಂದ್ರೆ ನಮ್ಗೆ ಅನಿಸ್ತಾ ಇರ್ತೇವೆ ನಾವು ಸೂಪರ್, ನಾವು ಆಡ್ತಾ ಇದೀವಿ, ನಾವು ಆಡ್ತಾ ಇದೀವಿ, ನಮ್ಗೆ ಕಾನ್ಫಿಡೆಂಟ್ ಇದ್ದೇ ಇರುತ್ತೆ. ಒಂದು ಸಂತೋಷದ ಹಬ್ಬ ನಮ್ಮ ಏನು ಕಾರ್ಮಿಕರಿಂದ ಇವತ್ತು ಏನು ನಡೀತಾ ಇದೆ ಕ್ರೀಡೆ, ಇದು ಕ್ರೀಡೆ ಅಂತಲ್ಲ, ನಮ್ದು ಒಂದು ಹಬ್ಬ ರೀತಿ ನಡೀತಾ ಇದೆ. ದೀಪಾವಳಿ ಗಣೇಶ ಹಬ್ಬಗಳಲ್ಲಿ ಎಲ್ಲ ಸಂಘ ಎಲ್ಲ ಸೇರ್ ಮಾಡ್ತಾರಲ್ಲ, ಆ ರೀತಿ ಒಂದು ಸಂತೋಷವಾದಂಥ ಒಂದು ಕೂಟ ಅಂತ ಅನ್ಕೋತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಈ ಥರ ನೋಡಿ ಮಜಾ ಮಾಡೋದ್ರಲ್ಲಿ ನಾವು ಅದಕ್ಕೆ ಬಂದು ಸೇರಿ